ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸ್ಟಾರ್ ಟಿ ವಿ. ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ತುಂಬ ಜನ ಹೋಗ್ತಾರೆ. ಹೋದವರೆಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡೇ ಬರ್ತಾರೆ. ಪ್ರಸಾದ ಸ್ವೀಕಾರ ಮಾಡದೆ ಬರುವವರು ತುಂಬ ಕಡಿಮೆ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡೇ ಮಾಡ್ತಾರೆ. ಅಲ್ಲಿಗೆ ಹೋದ್ಮೇಲೆ ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಬರಬೇಕು ಎಂಬ ಪದ್ಧತಿ ಕೂಡ ಇದೆ. ಯಾರೆಲ್ಲ ಧರ್ಮಸ್ಥಳದಲ್ಲಿ ದೇವರ ಪ್ರಸಾದ ಸ್ವೀಕರಿಸಿದ್ದೀರಾ ಅವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಮರೀದೆ ಈಗಲೇ ಕ್ಲಿಕ್ ಮಾಡಿ. ಭಕ್ತಿ, ನಿಷ್ಠೆ, ಸತ್ಯ, ಧರ್ಮಕ್ಕೆ ಹೆಸರಾಗಿರುವುದು ಧರ್ಮಸ್ಥಳ. ನಮ್ಮ ಜನರು ಧರ್ಮಸ್ಥಳವನ್ನು ಅನ್ನಪೂರ್ಣೆ ನೆಲೆಸಿರುವ ಧರ್ಮಕ್ಷೇತ್ರ ಅಂತ ಕರೀತಾರೆ. ಭಾರತದ ಎಲ್ಲ ಕಡೆಯಿಂದ ಧರ್ಮಸ್ಥಳಕ್ಕೆ ಜನರು ಬರ್ತಾರೆ. ಧರ್ಮಸ್ಥಳಕ್ಕೆ ಬರುವ ಯಾರೇ ಆಗಿರಲಿ ಹಸಿವಿನಿಂದ ವಾಪಸ್ಸು ಹೋಗಬಾರದು ಎಂದು 1955 ಹೆಗ್ಡೆ ಅವರ ತಂದೆ ಇಲ್ಲಿ ಪ್ರಸಾದ ನೀಡುವ ಪದ್ಧತಿಯನ್ನು ಜಾರಿ ಮಾಡ್ತಾರೆ. ಅನ್ನದಾನ ಮಾಡುವುದು ಶ್ರೇಷ್ಠ ಧರ್ಮಸ್ಥಳದ ವಿಶೇಷತೆ. ತುಂಬ ವಿಶಾಲವಾಗಿರುವ ಈ ಭೋಜನ ಶಾಲೆಯಲ್ಲಿ ಪ್ರತಿದಿನ ಸುಮಾರು 30,000 to 60,000 ಜನ ಊಟ ಮಾಡ್ತಾರೆ. ಅದು ಅಲ್ಲದೆ ವಿಶೇಷವಾಗಿ ದೀಪೋತ್ಸವದ ದಿನದಲ್ಲಿ ಪ್ರಸಾದ ಸ್ವೀಕರಿಸುವವರ ಸಂಖ್ಯೆ ಬರೋಬ್ಬರಿ 1,00,000 ದಾಟುತ್ತದೆ. ಅನ್ನದಾನಕ್ಕೆ ಧರ್ಮಸ್ಥಳ ಹೆಸರುವಾಸಿಯಾಗಿದೆ. ಇನ್ನು ಇಲ್ಲಿ ಪ್ರಸಾದ ಸ್ವೀಕರಿಸುವ ಪ್ರತಿಯೊಬ್ಬರು ಗಮನಿಸಬೇಕಾದ ಅಂಶ ಏನು ಅಂತ ಹೇಳ್ತೀವಿ ಕೇಳಿ. ಇಲ್ಲಿ ಊಟವನ್ನ ಅಂದರೆ ಪ್ರಸಾದವನ್ನ ತಯಾರು ಮಾಡುವಾಗ ನೈರ್ಮಲ್ಯಕ್ಕೆ ಅಂದರೆ ಸ್ವಚ್ಛತೆಗೆ ಬಹಳ ಪ್ರಾಶಸ್ತ್ಯವನ್ನ ಕೊಡಲಾಗುತ್ತೆ. ತುಂಬಾ ನೀಟಾಗಿ ಪ್ರಸಾದವನ್ನ ತಯಾರು ಮಾಡ್ತಾರೆ. ಊಟದ ಸಾಮಗ್ರಿಗಳಿಂದ ಹಿಡಿದು ಬಡಿಸೋ ಎಲ್ಲ ವಸ್ತುಗಳನ್ನು ಕೂಡ ತುಂಬಾ ನೀಟಾಗಿ ನೋಡಿಕೊಳ್ತಾರೆ. ಇಲ್ಲಿ ಆಹಾರ ಪದಾರ್ಥಗಳನ್ನ ತಯಾರು ಮಾಡಲು ಬಳಸುವ ಬಾಯ್ಲರ್ಗಳು ಅತ್ಯಂತ ಆಧುನಿಕ ಟೆಕ್ನಾಲಜಿಯನ್ನ ಹೊಂದಿವೆ. ಬೃಹತ್ ಪ್ರಮಾಣದ ಆಹಾರವನ್ನ ತಯಾರಿಸಲು ಇವು ತುಂಬಾ ಅವಶ್ಯಕವಾಗಿವೆ ಹಾಗೂ ಇಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ತಯಾರಿಸುವಿಕೆಗೆ ಆಧುನಿಕ ಟೆಕ್ನಾಲಜಿಯನ್ನು ಇಲ್ಲಿ ಬಳಸಲಾಗುತ್ತೆ. ದೀಪೋತ್ಸವದ ದಿನ ಸುಮಾರು 9,000 ಅಕ್ಕಿಯನ್ನ ಬಸಿಯಲಾಗುತ್ತೆ. ಪ್ರತಿ ದಿನ ಇಲ್ಲಿ 4,000 ಜನ ಆಹಾರವನ್ನ ಸೇವಿಸ್ತಾರೆ. ತುಂಬಾ ವಿಶಾಲವಾಗಿರುವ ಈ ಪ್ರಸಾದ ನಿಲಯದಲ್ಲಿ ಸುಮಾರು 9 ಸಾಲುಗಳಲ್ಲಿ ಪ್ರತಿ ಸಾಲಿನಲ್ಲಿ 3,600 ಭಕ್ತಾದಿಗಳು ಏಕಕಾಲದಲ್ಲಿ ಪ್ರಸಾದವನ್ನ ಸ್ವೀಕರಿಸ್ತಾರೆ. ಧರ್ಮಸ್ಥಳದ ಪ್ರಸಾದದ ಬಗ್ಗೆ ಇಡೀ ಭಾರತದಲ್ಲೇ ಇರುವ ಮುಖ್ಯವಾದ ವಿಷಯ ಏನು ಅಂದರೆ, ಇಲ್ಲಿ ತಯಾರು ಮಾಡುವಷ್ಟು ಆಹಾರ ಪದಾರ್ಥವನ್ನು ಇಡೀ ಭಾರತದ ಯಾವುದೇ ದೇವಸ್ಥಾನದಲ್ಲಿ ತಯಾರು ಮಾಡೋದಿಲ್ಲ ಹಾಗೂ ಹೆಚ್ಚು ಭಕ್ತಾದಿಗಳು ಧರ್ಮಸ್ಥಳದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಧರ್ಮಸ್ಥಳದ ಈ ಅನ್ನಛತ್ರ ಭಾರತಾದ್ಯಂತ ಹೆಸರುವಾಸಿಯಾಗಿದೆ. ಫ್ರೆಂಡ್ಸ್, ಧರ್ಮಸ್ಥಳಕ್ಕೆ ಒಂದ್ಸಲ ಹೋಗಿ ಬನ್ನಿ, ಪ್ರಸಾದ ಸ್ವೀಕರಿಸಿ, ಅದರ ದೈವತಾ ಭಾವವನ್ನು ಅನುಭವಿಸಿ, ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ. ಇಂತಹ ಪುಣ್ಯದ ಕೆಲಸ ಮಾಡ್ತಿರೋ ಧರ್ಮಸ್ಥಳದ ಬಗ್ಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ವಿಡಿಯೋ ಕೆಳಗಿರೋ ಕಮೆಂಟ್ ಬಾಕ್ಸ್ ನಲ್ಲಿ ಮರೀದೇ ತಿಳಿಸಿ ಹಾಗೂ ತಪ್ಪದ ಈ ವಿಡಿಯೋನ ಸಾಧ್ಯವಾದಷ್ಟು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ಹಾಗೆ ಮರೀದೇ ಈ ವಿಡಿಯೋ ಕೆಳಗಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಮರೀದೇ ಈಗಲೇ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಇದು ಕನ್ನಡ ಸ್ಟಾರ್ ಟಿವಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.